ೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯೊಬ್ಬರು ದೈವ ನರ್ತನ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗಿತ್ತು ಇದರ ಬಗ್ಗೆ ಸಾಮಾಜಿಕ ತಾಣಗಳಲ್ಲಿ ಬಹಳ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಆದರೆ ತಪ್ಪು ಮಾಡೋದು ಸಹಜ ಆದರೆ ಇದನ್ನ ತಿದ್ದಿ ನಡೆಯೋನು ಮನುಜ ಅನ್ನುವಂತಹ ಒಂದು ಮಾತಿದೆ ಹಾಗಾಗಿ ಆ ಒಂದು ಮಹಿಳೆ ಅವರು ನೋಡ್ಲಿಕ್ಕೆ ಬಹಳ ದೈವ ಭಕ್ತರಂತೆ ಕಾಣುತ್ತಾರೆ ಅವರು ಇವತ್ತು ಮಂಗಳೂರಿನ ಕದ್ರಿ ದೇವಸ್ಥಾನಕ್ಕೆ ಬಂದು ಆ ಕ್ಷಮೆಯನ್ನ ಕೇಳಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಸ್ವತಃ ನಮ್ಮ ಜೊತೆಗೆ ಆ ಕವಿತಾ ರಾವ್ ಅವರು ಇದ್ದಾರೆ ಅವ್ರ ಜೊತೆ ನಾನು ಮಾತನಾಡ್ತೀನಿ ಆ ಘಟನೆ ಬಗ್ಗೆ ಹೇಳಿದ್ರೆ ಏನಾಗಿ ನಮಗೆ ಅಂದರೆ ಇದು ಒಬ್ಬರು ನಮ್ಮ ಇವರು ಅಲ್ಲಿ ಆತ್ಮೀಯರಂತೇಳಿದರೆ ಉಷಾ ಶೇಟ್ ಅವರು ನಮಗೆಲ್ಲದಕ್ಕೂ ಒಂದು ಪ್ರಕೃತಿಯ ಆರಾಧನೆ ಆಗುವಾಗ ಕರೀತಿದ್ರು ಹಾಗೆ ಅವರು ಪಾಪ ಖುಷಿಯಲ್ಲಿ ಕರೆದ್ರು ಮತ್ತು ನಮಗೆ ಇವರದ್ದು ಇದು ಇದು ಎಂಥದ್ದು ಫೋರ್ ಬೀಟ್ಸ್ ಅಂತ ಹಾಗೆ ನನಗೆ ಅದು ಗೊತ್ತಿರಲಿಲ್ಲ ಅವರ ಒಂದು ಕರೆಯ ಮೇರೆಗೆ ನಾನು ಸಹ ಒಂದು ಏನೋ ಒಂದು ಆಟಿ ಅಂತ ಹೇಳಿದರೆ ಅದೊಂದು ಸಂಸ್ಕೃತಿ ಅಂತ ಹೇಳಿ ನಾನು ಬಂದೆ ಅಷ್ಟೇ ಮತ್ತು ಅಲ್ಲಿ ನಾನು ಇದು ಮಾಡುವಾಗ ಹತ್ತು ಹಲವರು ಹೇಳಿದರು ಅಮ್ಮ ನಿಮ್ಮದೊಂದು ಡಾನ್ಸ್ ಸಹ ನಾನು ನಾವು ನೋಡಲಿರಲಿಲ್ಲ ತುಂಬ ವರ್ಷ ಆಯಿತು ನಾವು ನೋಡದೆ ಅದನ್ನು ನಾನೊಂದು ಬೇರೆ ಕೆಲಸ ದೇವರದ್ದೆಲ್ಲ ಕೆಲಸದಲ್ಲಿ ಹೊರಟಿದ್ದೆ ಹಾಗೆ ಮತ್ತೆ ಅಲ್ಲಿ ಆಗ ಇದು ಪದ್ಯ ಆಗ್ತಿತ್ತು ಯಾಕಂದರೆ ನನಗೆ ಡ್ಯಾನ್ಸ್ ನನ್ನದು ಜೀವನ ಜೀವ ಅದು ಹಾಗೆ ಅಲ್ಲಿ ನನಗೆ ಈ ಒಂದು ಇದಕ್ಕೆ ಅದನ್ನ ನಾನು ನಿಜವಾಗಿ ಯಾವ ಅಪಹಾಸ್ಯ ಮಾಡಿದ್ದಲ್ಲ ನಾನಂದರೆ ಅದು ಆ ತಾಳ ನನಗೆ ಅದು ಅದನ್ನು ನಮ್ಮದು ಸಣ್ಣದು ಅದು ಕೇಳಿ ಕೇಳಿ ನಮಗೆ ಬಂತಷ್ಟೆ ಏನು ಪ್ರಾಬ್ಲಮ್ ಅಲ್ಲ ನನಗೆ ಅಂದರೆ ಅದು ಏನಲ್ಲ ನಾವೊಂದು ಅಂದಿನಿಂದ ಸಹ ನಾವು ಡ್ಯಾನ್ಸ್ ಮಾಡ್ತಿದ್ವಲ್ಲ ಹಾಗೆ ಅಷ್ಟೇ ನೀವು ಮೂಲತಃ ಎಲ್ಲಿವರು ಮೇಡಮ್ ಮಂಗಳೂರಿನವರೇ ಅಥವಾ ಬೇರೆ ಊರನ್ನವ್ರೆ ಮತ್ತು ಪ್ರವೃತ್ತಿಯಲ್ಲಿ ಅಲ್ಲ ವೃತ್ತಿ ನಾನು ವೈಫ್ ಆಗಿ ಇದ್ದೇನೆ ಮತ್ತು ನಾನು ಅದೇ ಎಲ್ಲ ರೀತಿಯಲ್ಲಿ ಸದೇವೃದ ಆರಾಧನೆ ಮನೆಯಲ್ಲೇ ಮಾಡುವಂಥದ್ದು ಹಾಗೆ ನಾನು ಕೇಳಪಟ್ಟೆ ಅಂದರೆ ನಿಮಗೆ ಬಹಳ ದೈವಭಕ್ತಿ ಇದೆ ನಿಮ್ಮ ನಿತ್ಯ ನೀವು ಕಲ್ಲುಟಿಯ ವಿಚಾರದಲ್ಲಿ ಇಲ್ಲೂ ಕೂಡ ಒಂದಿದ್ರು ನಮ್ಮ ಮನೆಯಲ್ಲಿ ಅಂದರೆ ಇದು ನನ್ನ ಭಾಗ್ಯ ಅಂತ ಹೇಳಿ ಅದು ಕೆಲವೊಮ್ಮೆ ಆ ದೇವರಿಗೆ ಬೇಕಾದಾಗ ನಮ್ಮ ಹತ್ರ ತಗೊಳ್ಳೋದು ಅದು ನಮ್ಮ ಭಾಗ್ಯ ಅಂತ ಅಷ್ಟೇ ಮತ್ತು ಹತ್ತು ಹಲವು ಕೆಲಸಗಳು ತಾಯಿ ಮಾಡಿಸ್ತಾ ಇದ್ದಾಳೆ ನಾವು ಅದನ್ನು ಇದ್ದೇವೆ ಇವತ್ತು ತನಕ ಇಂಥದ್ದು ಎಲ್ಲ ಇದೇ ಕ್ಷೇತ್ರದಲ್ಲಿ ಸಹ ನಾನು ತುಂಬ ಭದ್ರಕಾಳಿ ವೇಷ ಎಲ್ಲ ಹಾಕಿದ್ದೆ ಆಗ ಸಹ ಅಷ್ಟು ನಿಷ್ಠೆಯಲ್ಲಿ ನಾವು ಮಾಡ್ತಾ ಇದ್ವಿ ಅದು ಯಾವಾಗ ಸಹ ಅದು ಒಳ್ಳೆ ರೀತಿಯಲ್ಲಿ ಆಗ್ತಾಯಿತ್ತು ಹಾಗೆ ಇದು ಸಹ ಅಷ್ಟೇ ನಾವು ಆ ಒಂದು ನರ್ತನ ದ ಪ್ರಿಯ ಅಷ್ಟು ನಾವು ಇದು ನಮ್ಮ ಜೀವನ ಉಸಿರು ಅದರಲ್ಲಿ ನಾನು ತಪ್ಪು ಅಂತೇಳಿ ನನಗೆ ಅದು ಅಂದರೆ ಅದು ತಪ್ಪು ಅಂತಲ್ಲ ನಾವು ಅದಕ್ಕೆ ಆ ಭಾವ ಪರವಶತೆಯಲ್ಲಿ ಅಷ್ಟೆ ಒಂದು ಸಿನಿಮಾ ಬಂದ ನಂತರ ಕಾಂತಾರ ಬಂದ ನಂತರ ನಮ್ಮಲ್ಲಿ ದೈವಗಳಿಗೆ ಈ ರೀತಿಯಾಗಿ ಅಲ್ಲಲ್ಲ ಆಗ್ತಾ ಇದೆ ಅಂತ ಅನ್ನೋಂತಾರ ಈಗ ಮುಂದೆ ಈ ರೀತಿಯಾಗಿ ಮಾಡುವವರಿಗೆ ನೀವು ಏನು ಹೇಳಿ ಅಂದರೆ ನಾನು ಇವತ್ತು ಬರಲಿಕ್ಕೆ ಕಾರಣ ಸಹ ಇದೇ ಯಾಕಂದರೆ ನೋಡಿ ನಾವು ಅಲ್ಲಿ ನಾನು ಇಷ್ಟರವರೆಗೆ ಹೀಗೆ ಬಂದಿರಲಿಲ್ಲ ನಾನಂದರೆ ಬೇರೆಲ್ಲ ಸ್ಟೇಜ್ ಇದರಲ್ಲಿ ಹೋಗಿದ್ದೇನೆ ಹಾಗಂತೇಳಿಕೊಂಡು ಇವತ್ತು ನನ್ನ ಹತ್ರ ಇದನ್ನು ಮಾ ಒಂದು ತಪ್ಪು ಆಗಿದೆ ಅಂತ ಹೇಳಿದರೆ ನಾನೆಂತ ಎನಿಸಿದರೆ ಇನ್ನು ಇಂಥ ತಪ್ಪು ಆಗಬಾರ್ದು ಅಥವಾ ನನ್ನ ಫಾಲೋವರ್ಸ್ ಅಥವಾ ನನ್ನ ಮಕ್ಳು ಯಾರಾದರೂ ಮಕ್ಕಳು ಸಹ ಇನ್ನು ಮುಂದೆ ಆ ದೇವರ ಬಗ್ಗೆ ಇನ್ನೂ ಒಂದು ಅವರಿಗೆ ಭಯಭಕ್ತಿ ಬೇಕು ಅಂತ ಹೇಳಿ ನಾನು ಮನೆಯಲ್ಲಿ ಯಾವುದೇ ಆರಾಧನೆ ಮಾಡುವಾಗ ಅಷ್ಟು ಭಕ್ತಿಯಲ್ಲಿ ಪ್ರಕೃತಿಯನ್ನು ಆರಾಧನೆ ಮಾಡಿದ್ದೇನೆ ಎಷ್ಟೋ ಇದಕ್ಕೆ ನಾನು ಹೋಗಿದ್ದೇನೆ ಸರ್ ಮತ್ತು ಪ್ರಕೃತಿಯ ಸೇವೆ ಮಾಡ್ತಾ ಇರ್ತೇನೆ ನಾನು ಆದರೆ ಇಲ್ಲಿ ಎಂತಾಯಿತು ಅಂತ ಹೇಳಿದರೆ ಆ ನರ್ತನದ ಆ ಒಂದು ಆಶೆ ಉಂಟಲ್ಲ ಅಲ್ಲಿ ನನ್ನದು ಪ್ರಕಟ ಆಯಿತು ಅಷ್ಟೇ ಅದು ನನ್ನದು ತಪ್ಪು ಅಂತ ಹೇಳಿದರೆ ಸಹ ಇವತ್ತು ಆ ತಪ್ಪಿನಿಂದ ಅದು ಕ್ಷಮೆ ಕೇಳಲಿಕ್ಕೆ ಅದಕ್ಕೆ ನಾನು ಬಂದೆ ಇನ್ನು ಮುಂದೆ ಇಂಥದ್ದು ಆಗುವಾಗ ಆ ಇಲ್ಲ ಅವರು ಹೇಳಿದ್ದಾರೆ ಇನ್ನು ಇಂಥದ್ದು ಅಪಹಾಸ್ಯ ಇದರಲ್ಲಿ ಅಪಹಾಸ್ಯ ನಾನು ಮಾಡಲಿಲ್ಲ ನನಗೆ ನನಗೆ ಇವತ್ತಿಗೂ ಗೊತ್ತಿಲ್ಲ ಇದಕ್ಕೆಲ್ಲ ಬರ್ತದೆ ಅಂತ ಹೇಳಿಕೊಂಡು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಅಷ್ಟು ಗೌರವದಲ್ಲಿ ನಾನು ಅದನ್ನು ನರ್ತನ ಮಾಡಿದ್ದೆ ಕದ್ರಿ ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಏನು ಪ್ರಾರ್ಥನೆ ಮಾಡಿ ಏನು ತಪ್ಪೊಪ್ಪಿಗೆ ಮಾಡಿ ಮತ್ತೆ ಏನಾದರೂ ಹರಕೆ ಇಲ್ಲ ಹರಕೆ ಅಂತ ಹೇಳಿದರೆ ನಾನು ಮೊದಲಿಂದ ನನ್ನ ಆಶಯ ಇತ್ತು ಅದು ಒಂದು ಕಲ್ಲುಟ್ಟಿಗೆ ನನಗೆ ನನ್ನ ಹತ್ರ ತಕ್ಕೊಳ್ಬೇಕು ಆ ದೇವರ ಅನುಕೂಲ ಮಾಡಿಕೊಟ್ರೆ ನನ್ನ ಭಾಗ್ಯ ನನಗೆ ತುಂಬ ಆಶೆ ತುಂಬ ಅಂದರೆ ತುಂಬ ಆಶೆ ಆ ದೇವರ ಬಗ್ಗೆ ಮತ್ತು ಆ ಪ್ರಕೃತಿಯ ಆರಾಧನೆ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಇವತ್ತು ಸಹ ನಾನು ನನ್ನ ಫಿಫ್ಟಿ ಫೋರ್ಸ್ ಇಯರ್ಸ್ ಈಗ ಇನ್ನೂ ನಾನು ಇನ್ನು ಆ ದೇವರೆಷ್ಟು ಆಯುಷ ಕೊಟ್ಟಿದ್ದಾರೆ ಅಂಥ ಭಾಗ್ಯವನ್ನು ನನಗೆ ಕೊಡುತ್ತಾಯಿ ಅಂತ ಹೇಳುವಂಥದ್ದು ಆ ಒಂದು ಇದರಲ್ಲಿ ನಾನು ತಪ್ಪು ಮಾಡಿದ್ದೇನೆ ಆ ಒಂದು ಇದರಲ್ಲಿ ಹಾಗೆ ನಾನು ಇನ್ನು ಎಂಥ ಹೇಳೋದು ಅಂತ ಹೇಳಿದರೆ ಅದಕ್ಕೆ ಹರಕೆ ಅಲ್ಲ ಅದೊಂದು ಭಾಗ್ಯ ಕೊಟ್ಟಲಿ ಅಂತ ಹೇಳಿಕೊಂಡು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ಮತ್ತು ಎಂತಾದರೂ ಈ ತಪ್ಪು ನಾನು ದೇವರಲ್ಲಿ ಕ್ಷಮೆ ಕೇಳ್ತೇನೆ ಯಾಕಂತ ಹೇಳಿದರೆ ನಾನು ಮಾಡಿದ್ದು ಹೌದು ಆದರೆ ಅಪಹಾಸ್ಯದಲ್ಲ ಅದೊಂದು ಬ ನನಗೆ ಅದು ಆ ಖುಷಿಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೆ ಹೌದು ಇನ್ನು ಆಯೋಜಕರು ಕೂಡ ನಮ್ಮ ಜೊತೆ ಇದ್ದಾರೆ ಸರಿಯಾಗಿ ಆ ಕಾರ್ಯಕ್ರಮ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಆ ರೀತಿಯಾಗಿ ಮಾಡಿದ್ರು ಒಂದಷ್ಟು ಜನ ಚಪ್ಪಾಳೆ ತಡ್ತಿದ್ರು ಸ ಪ್ರೋತ್ಸಾಹ ಎಲ್ಲ ಕೊಡ್ತಾರೆ ನಿಮಗೆ ಒಬ್ಬರ ಆಯೋಜಕರಾಗಿ ಅದು ನಿಮ್ಮ ಗಮನ ನಮ್ಮ ಗಮನಕ್ಕೆ ಬಂದಿತ್ತು ಇಲ್ಲ ಅಂತೇಳಿಲ್ಲ ನಾವು ಅಲ್ಲಿ ಅವರು ಹಾಡುವಾಗ ಆ ಹಾಡಿಗೆ ಅವರು ಸ್ಟೆಪ್ ಹಾಕಿದ್ರು ನಮಗೇನು ನಮಗೇನೋ ಒಂದು ರೀತಿಯಲ್ಲಿ ಕಂಡಿತ್ತು ಅದನ್ನು ನಾವು ನಿಲ್ಲಿಸುವಂಥ ರೀತಿಯಲ್ಲಿ ಆಗಲಿಲ್ಲ ನಮಗೆ ಯಾಕಂದರೆ ಅವರು ಮುಂದೆ ಹೋದರು ಪುನಃ ಸ್ಟೇಜ್ನ ಹತ್ತಿರ ಹೋದರು ನಮಗದು ತಪ್ಪು ಅಂತೇಳಿ ಒಂದು ಕಾಣಲಿಲ್ಲ ಮನಸ್ಸಿಗೆ ಇದು ದೈವ ನಮಗೀಗ ದೈವ ಆರಾಧನೆ ಎಲ್ಲ ಇದ್ದವರು ನಾವು ಗೊತ್ತೆ ಎಲ್ಲ ದೈವ ಆರಾಧನೆ ದೇವರು ಇದೆಲ್ಲ ಇದ್ದವರು ಆದರೆ ನಮಗೆ ಅದೊಂದು ಅವರು ನರ್ತನ ಮಾಡುವಾಗ ಅಷ್ಟು ಸ್ಟೆಪ್ ಕೂಡ ಹಾಕಿದರು ಅದು ಅಪಹಾಸ್ಯಕ್ಕೆ ಅಂತೇಳಿ ಅವರು ಹಾಕಿದ್ದಲ್ಲ ಅಂತ ನನಗೆ ಅನು ಅರಿವ ಯಾಕಂದರೆ ಆ ಸ್ಟೆಪ್ಪು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ನಾರ್ಮಲಿ ಇವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನಾನು ಏನಾದರೂ ಈಗ ದೈವಾರಾಧನೆ ಅಥವಾ ತುಳುವಿನ ನಾವು ಇದಕ್ಕೆ ಮಾಡಿದಂಥ ಯೋಜನೆ ಅದು ಆ ಒಂದು ಕಾರ್ಯಕ್ರಮ ನಮ್ಮ ಆಟಿದ ಇದರಲ್ಲಿ ನಾವು ಮಾಡಿದ್ದೆವು ಅದರಲ್ಲಿ ತುಳು ಸಾಂಗ್ಸ್ ಹೇಳಬೇಕಂತೇಳಿ ಕಾಂಪಿಟೇಷನ್ಗೆ ಹೇಳಬೇಕಂತೇಳಿ ಅದರಲ್ಲಿ ಅವರೊಬ್ಬರು ಹಾಡಿದರು ಗೊತ್ತಾಗಲಿಲ್ಲ ತುಳು ಸಾಂಗ್ಸ್ ಬೇರೆ ಬೇರೆ ರೀತಿಯಲ್ಲಿ ಹಾಡಿದರು ಫಿಲ್ಮ್ಗೆ ಇದೆಲ್ಲ ಅದಕ್ಕೊಂದು ನಾವು ಸಹ ಇಟ್ಟಿದ್ದೆವು ಆಮೇಲೆ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಇತ್ತು ಆದರೆ ಅದು ನಾವು ಇದು ವೈರಲ್ ಆಗ್ತದೆ ಇದು ಆಗ್ತದೆ ಯಾವ ಗಮನ ನಮ್ಮಲ್ಲಿಲ್ಲಾಯಿತು ಈ ಕೇಳುವಂಥದ್ದು ಅಂದರೆ ಇಲ್ಲಿಂದ ತುಳುನಾಡಿಂದ ಹೊರಭಾಗದವರಿಗೆ ದೈವ ನರ್ತನ ಏನು ಆರ್ಡಿನರಿ ನೃತ್ಯಗಳು ಯಾವುದು ಅಂತ ಗೊತ್ತಾಗೋದಿಲ್ಲ ಅನ್ಬೋದು ಆದರೆ ತುಳುನಾಡಿನಲ್ಲಿ ಹುಟ್ಟಿದಂಥ ನಿಮಗೆ ಅಲ್ಲ ದೈವ ನರ್ತನ ಬೇರೆ ನೃತ್ಯಗಳು ಬೇರೆ ಅನ್ನುವಂಥದ್ದು ಆಗುತ್ತಾ ನೃತ್ಯ ಅಂತೇಳಿ ನನಗೆ ನಾನು ತಗೊಳ್ಳಿಲ್ಲ ನೃತ್ಯ ಅಂತೇಳಿ ತಗೊಳ್ಳಿಲ್ಲ ಅವರು ಏನೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ಆವೇಶ ಬಂದದ್ದ ನನಗೆ ಸಹ ಅದು ಅರಿವಿಲ್ಲ ನನಗೆ ಆ ಒಂದು ರೀತಿಯಲ್ಲಿ ನನಗೆ ಭಾರಿ ಕಡಿಮೆ ಅನುಭವ ನಾನು ಒಂದು ರೀತಿಯಲ್ಲಿ ಇದು ನಾವು ಯೋಜನೆ ಮಾಡಿದ್ದು ಯಾವುದೇ ಒಂದು ರೀತಿಯಲ್ಲಿ ದೈವಕ್ಕೆ ಅಪಮಾನ ಮಾಡುವಂಥದ್ದು ಅಲ್ಲವೇ ಅಲ್ಲ ಗೊತ್ತಾಗಲಿಲ್ಲ ಯಾಕಂದ್ರೆ ಇಷ್ಟೊತ್ತೆ ನಾವು ಸುಮಾರು ಕೆಲಸ ಮಾ ಇದು ಮಾಡಿದೆವು ಇಂಥ ಕಾರ್ಯಕ್ರಮ ಮಾಡಿದೆವು ಇಂಥ ಒಂದು ಘಟನೆ ಆಗಲಿಲ್ಲ ಏನಾದರೂ ತಪ್ಪಾಗಿದ್ದರೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ನಾವು ಅದನ್ನು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ಈ ಮಂಜುನಾಥನ ಸನ್ನಿಧಿಯಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ತುಂಬ ಹೃದಯ ಇದೆ ಯಾಕೆಂದರೆ ಇದು ತಪ್ಪಾಯ್ತು ಅಂತೇಳಿ ಜನಕ್ಕೆ ಜನಮಾನಸಕ್ಕೆ ಸಹ ಇದ್ದರೆ ಅಥವಾ ದೈವ ದೇವರುಗಳಿಗಾದರೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೇವೆ ಅದರಿಂದಾಗಿ ಇಲ್ಲಿ ನಾವು ಬಂದಿದ್ದೆ ಈಗ ಮುನ್ನೆ ಹಿಂದೆ ಹಿಂದೆ ಆಗದಾಗಿ ಇದೊಂದು ಪರಿಪಾಠ ಆಯಿತು ನಮಗೆ ಈಗ ನಮಗೆ ಸಹ ಗೊತ್ತಾಯಿತು ಇನ್ನು ಬೇರೆ ಸಂಘ ಸಂಘಟನೆಗಳಿಗೆ ಸಹ ನಾವು ಏನಾದರೂ ಪಕ್ಕ ಹೋದರೆ ಇದು ಮಾಡಬೇಡಿ ಅಂತೇಳಿ ಹೇಳುವಂಥ ರೀತಿಯಲ್ಲಿ ನಾವು ಇದ್ದೇವೆ ಅಲ್ವಾ ಒಂದು ವೈರಲ್ ವಿಡಿಯೋ ಅವರು ಇಲ್ಲಿ ಬಂದು ಕ್ಷಮೆ ಕೇಳುವ ಹಂತಕ್ಕೆ ತಂದು ನಿಂತಿಸಿದೆ ಪ್ರಮುಖವಾಗಿ ಏನಂದ್ರೆ ಈ ಘಟನೆಯ ನಂತರ ಮುಂದೆ ಯಾರಾದ್ರೂ ಈ ರೀತಿಯಾಗಿ ಮಾಡೋರು ಇದೆ ಅಂತವರಿಗೆ ಈಗ ಘಟನೆ ಒಂದು ಪಾಠವಾಗಿ ಕೂಡ ನಿಲ್ಲುತ್ತೆ ಹಾಗಾಗಿ ಕ್ಷಮೆ ಕೇಳಿದರೆ ದೇವರ ಬಳಿ ಅವರೊಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನ ಇಲ್ಲಿಗೆ ಮುಗಿಸಬೇಕು ಅನ್ನುವಂಥದ್ದು ಅವರ ಒಂದು ಆಶಯ ಕೂಡ ಹೌದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್